ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್. ಎರಡು ದಿವಸ ಆಯಿತು ವಿಡಿಯೋವನ್ನು ಹಾಕದೆ. ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿತ್ತು, ಕೆಮ್ಮು ಸ್ಟಾರ್ಟ್ ಆಗಿತ್ತು, ಹಾಗೆಯೇ ಶೀತ ತುಂಬಾ ಜಾಸ್ತಿ ಆಗಿತ್ತು, ಹಾಗೆ ವಾಯ್ಸ್ ಅಂತೂ ಏನೂ ಇರಲಿಲ್ಲ. ಹಾಗೆ ನನಗೆ ವೀಡಿಯೋಸ್ ಹಾಕಲಿಕ್ಕೆ ಆಗಲಿಲ್ಲ, ವಾಯ್ಸ್ ಕೊಡಬೇಕಲ್ವ, ಹಾಗೆ ವಾಯ್ಸ್ ಇಲ್ಲದಿದ್ದರೆ ಹೇಗೆ ವೀಡಿಯೋ ಮಾಡೋದು, ಹಾಗೆ ನಾನು ವೀಡಿಯೋನೇ ಅಪ್ಲೋಡ್ ಮಾಡಿರಲಿಲ್ಲ. ಹಾಗೆ ಈ ದಿನ ಸ್ವಲ್ಪ ವಾಯ್ಸ್ ಓಕೆ ಅಂತ ಆಗಿದೆ, ತುಂಬ ಕ್ಲಿಯರ್ ಅಂತ ಆಗಲಿಲ್ಲ, ಆದರೂ ಸ್ವಲ್ಪ ಬೆಟರ್ ಅಂತ ಹೇಳ್ತೇನೆ. ಹಾಗೆಯೇ ಕೆಮ್ಮು ಕೂಡ ಸ್ವಲ್ಪ ಇವಾಗ ಕಡಿಮೆ ಆಗಿದೆ. ಹಾಗೆ ಇವತ್ತು ನಾನು ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತೇನೆ. ನಮ್ಮ ಊರಲ್ಲಿ ಕರಾವಳಿ ಉತ್ಸವ ನಡೀತಿದೆ, ಅದನ್ನು ನೋಡ್ಕೊಂಡು ಬರೋಣ ಅಂತೇಳಿ ನಾನು ಮತ್ತು ಮನ್ವಿತ ಹೋಗಿದ್ದೆವು. ಈವ್ನಿಂಗ್ ಟೈಮಲ್ಲಿ ಅದು ಇರುವ ಕಾರಣ ನಾವು ಸಾಯಂಕಾಲ ಹೋಗಿ ನೋಡ್ಕೊಂಡು ಬಂದೆವು, ಹಾಗೆ ಸ್ವಲ್ಪ ವೀಡಿಯೋವನ್ನು ಕೂಡ ಮಾಡಿದ್ದೇವೆ. ನಮಗೆ ಹತ್ತಿರದಲ್ಲೇ ಕರಾವಳಿ ಉತ್ಸವ ನಡೆಯುತ್ತಿರುವ ಕಾರಣ ನಾವು ಹೋಗಿ ಬಂದೆವು. ಮಂಗಳೂರಲ್ಲಿ ಪ್ರತಿ ವರ್ಷ ನಡೀತಿತ್ತು, ಆದರೆ ನಾವು ಹೋಗಿರಲಿಲ್ಲ. ನಮ್ಮೂರಲ್ಲಿ ಬೀಚ್ ರೋಡಲ್ಲಿ ಈ ಸಲ ಕರಾವಳಿ ಉತ್ಸವ ಆಗಿತ್ತು, ಹಾಗೆ ಹೋಗಿ ನೋಡ್ಕೊಂಡು ಬಂದೆವು. ಸ್ವಲ್ಪ ಎಂಟ್ರೆನ್ಸಲ್ಲಿ ಸ್ವಲ್ಪ ಚೆನ್ನಾಗಿದೆ ನೋಡಲಿಕ್ಕೆ, ಹಾಗೆ ಕೆಲವೆಲ್ಲ ಐಟಮ್ಸನ್ನೆಲ್ಲ ಸೇಲ್ ಮಾಡಲಿಕ್ಕೆ ಇಟ್ಟಿದ್ರು. ನಾವೇನು ಪರ್ಚೇಸ್ ಮಾಡಲಿಲ್ಲ, ಜಸ್ಟ್ ಒಂದು ಹೋಗಿ ರೌಂಡ್ ಹಾಕಿ ಎಲ್ಲವನ್ನು ನೋಡ್ಕೊಂಡು ಬಂದೆವು. ಹಾಗೆ ಅಲ್ಲಿಗೆ ಎಂಟರ್ ಆಗಬೇಕಿದ್ರೆ ಟಿಕೆಟ್ ಕೂಡ ಇದೆ, ಒಬ್ಬರಿಗೆ 50 ರುಪೀಸ್ ಚಾರ್ಜ್ ಮಾಡ್ತಾರೆ. ಹಾಗೆ ನಾವೊಂದು ನೋಡ್ಕೊಂಡು ಬಂದೆವು, ನಮ್ಮೂರಲ್ಲೇ ಆಗಿರುವುದಲ್ವಾ, ಹಾಗೆ ನೋಡೋಣ ಅಂತ ಅನಿಸಿತ್ತು. ನಾನು ಮತ್ತು ಮನೆತ ಹೋಗಿ ನೋಡಿ ಬಂದೆವು, ಆದರೆ ಅಲ್ಲಿ ಏನೂ ನಾನು ವಾಯ್ಸ್ ಕೊಡಲಿಲ್ಲ, ಯಾಕೆಂದರೆ ವಾಯ್ಸೇ ಬರ್ತಿರಲಿಲ್ಲ, ಆದ ಕಾರಣ ವಾಯ್ಸ್ ಕೊಡಲಿಲ್ಲ. ಹಾಗೆ ನಾನು ಇವತ್ತು ಆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ, ಜೊತೆಗೆ ನಾನು ಒಂದು ರೆಸಿಪಿಯನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಹಾಗೆಯೇ ಫ್ರೆಂಡ್ಸ್, ಯಾರು ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನನ್ನ ವಿಡಿಯೋವನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಈ ಕರಾವಳಿ ಉತ್ಸವ ನಡೆಯುತ್ತಿರುವುದು ಬಂಟ್ವಾಳದ ಬೀಚ್ ರೋಡ್ನಲ್ಲಿ. ನೋಡಿ, ದೂರದಿಂದ ಈ ಥರ ಕಾಣ್ತಾ ಇದೆ. ಒಳಗಡೆ ಹೋದಾಗ ಎಂಟ್ರೆನ್ಸನ್ನು ಈ ಥರ ಮಾಡಿದ್ದಾರೆ. ಎಂಟ್ರೆನ್ಸ್ ಅಂತೂ ಸೂಪರ್ ಆಗಿತ್ತು. ಒಳಗಡೆ ಹೋಗಬೇಕಿದ್ರೆ ನಾವಿಲ್ಲಿ ಟಿಕೆಟನ್ನು ಮಾಡಬೇಕಾಗ್ತದೆ. ಒಬ್ಬರಿಗೆ 50 ರುಪೀಸ್ ಟಿಕೆಟ್ ಇದೆ. ಹಾಗೆ ನಾವು ಟಿಕೆಟ್ ತಗೊಂಡು ಒಳಗಡೆ ಹೋಗಿ ಎಲ್ಲವನ್ನು ನೋಡಿಕೊಂಡು ವಾಪಸ್ ಬಂದೆವು. ತುಂಬ ನೋಡಲಿಕ್ಕಂತ ಏನಿಲ್ಲ, ಆದರೆ ಎಂಟ್ರೆನ್ಸಲ್ಲಿ ಸ್ವಲ್ಪ ಚೆನ್ನಾಗಿ ಮಾಡಿದ್ದಾರೆ. ನಾವಿಲ್ಲಿ ಹೋದ ದಿನ ನನಗೆ ಒಂಚೂರು ವಾಯ್ಸ್ ಸರಿಯಾಗಿ ಬರ್ತಿರಲಿಲ್ಲ, ಆದ ಕಾರಣ ನಾನು ಏನು ಅಲ್ಲಿ ಮಾತಾಡಲಿಲ್ಲ. ಅದೇ ರೀತಿ ಅಲ್ಲಿ ಹಿಂದಿ ಫಿಲಮ್ ಸಾಂಗ್ಸ್ ಹಾಕಿದ ಕಾರಣ ನನಗೆ ಇಲ್ಲಿ ವಾಯ್ಸನ್ನು ಎಲ್ಲ ಮ್ಯೂಟ್ ಮಾಡಬೇಕಾಯಿತು. ಮ್ಯೂಟ್ ಮಾಡಿ ನಾನು ಇವಾಗ ವಾಯ್ಸ್ ಕೊಡ್ತಾ ಇದ್ದೇನೆ. ಇಲ್ಲಿಂದ ಮುಂದಕ್ಕೆ ನೀವು ಈ ವಿಡಿಯೋವನ್ನು ನೋಡ್ತಾ ಹೋಗಿ, ಅದೇ ರೀತಿ ನಮ್ಮ ಊರಿನ ಕರಾವಳಿ ಉತ್ಸವ ಹೇಗಿತ್ತು ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ.
Thank you.
ಫ್ರೆಂಡ್ಸ್, ನಾನಿಲ್ಲಿ ಕುಂಬಳಕಾಯಿ ಹಾಗೂ ಸಿಗಡಿ ಹಾಕಿ ಪದಾರ್ಥ ಮಾಡ್ತಾಯಿದ್ದೇನೆ. ಇಲ್ಲಿ ಕುಂಬಳಕಾಯಿಯನ್ನು ಈ ಥರ ಕಟ್ ಮಾಡಿ ತಗೊಂಡಿದ್ದೇನೆ. ಈಗ ಇದಕ್ಕೆ ಬೇಕಾಗುವಷ್ಟು ಉಪ್ಪು ಹಾಗೂ ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೇನೆ. ಈಗ ಇದು ಬೇಯುವಷ್ಟರಲ್ಲಿ ಇದಕ್ಕೆ ಬೇಕಾದ ಮಸಾಲವನ್ನು ರೆಡಿ ಮಾಡಿಕೊಳ್ಳೋಣ. ಇಲ್ಲಿ ನಾನು ಮಸಾಲಕ್ಕೆ ಒಂದು 15 ಒಣಮೆಣಸು ತಗೊಂಡಿದ್ದೇನೆ. ಅದೇ ರೀತಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ, 1 ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳು, ಅರ್ಧ ಟೀಸ್ಪೂನ್ ಅರಸಿನ, ಸ್ವಲ್ಪ ಹುಣಸೆಹಣ್ಣು, ಕಾಲು ಟೀಸ್ಪೂನ್ ಸಾಸಿವೆ, 1 ನೀರುಳ್ಳಿ, 4-5 ಬೆಳ್ಳುಳ್ಳಿ ಹಸಲನ್ನು ತಗೊಂಡಿದ್ದೇನೆ. ಹಾಗೆ ನಾನು ಇಲ್ಲಿ ಇಡೀ ಕುಂಬಳಕಾಯಿ ಹಾಕಿ ಪದಾರ್ಥ ಮಾಡೋದರಿಂದ ಇದಕ್ಕೆ ನಾನು ಒಂದು ಇಡೀ ತೆಂಗಿನಕಾಯಿಯನ್ನು ತುರಿದು ಹಾಕ್ತಾ ಇದ್ದೇನೆ. ನೋಡಿ, ಇಲ್ಲಿ ಇವಾಗ ಮಸಾಲೆ ಕೂಡ ಗ್ರೈಂಡ್ ಆಗ್ತಾ ಇದೆ. ಈ ಕಡೆ ಇವಾಗ ಕುಂಬಳಕಾಯಿ ಕೂಡ ಬೇಯ್ತಾ ಬಂತು. ಈಗ ನಾನು ಇದಕ್ಕೆ ಕ್ಲೀನ್ ಮಾಡಿಟ್ಟಂತಹ ಸಿಗಡಿಯನ್ನು ಕೂಡ ಹಾಕ್ತೇನೆ. ಸಿಗಡಿಯನ್ನು ಹಾಕಿ ಸ್ವಲ್ಪ ಬೇಯಿಸ್ತೇನೆ. ಬೇಯಿಸಿ ಆದಮೇಲೆ ಇದಕ್ಕೆ ಮಸಾಲವನ್ನು ಹಾಕ್ತೇನೆ. ಈಗ ಇಲ್ಲಿ ನೋಡಿ, ಸಿಗಡಿ ಕೂಡ ಇವಾಗ ಚೆನ್ನಾಗಿ ಬೆಂದಿದೆ. ಈಗ ನಾನು ಕಡೆದಿಟ್ಟಂಥ ಮಸಾಲವನ್ನು ಹಾಕ್ತೇನೆ. ಇಲ್ಲಿ ಮಸಾಲವನ್ನು ಕೂಡ ನೋಡಿ, ಚೆನ್ನಾಗಿ ನೈಸಾಗಿ ಗ್ರೈಂಡ್ ಮಾಡಿ ತಗೊಂಡಿದ್ದೇನೆ. ಈಗ ಇದನ್ನು ಹಾಕ್ತೇನೆ. ನೋಡಿ, ಇಲ್ಲಿ ಇವಾಗ ಮಸಾಲವನ್ನು ಹಾಕಿ ಈ ಅದಕ್ಕೆ ನಾನು ಇದನ್ನು ಮಿಕ್ಸ್ ಮಾಡಿಟ್ಟಿದ್ದೇನೆ. ಜಾಸ್ತಿ ತೆಳು ಮಾಡಲಿಲ್ಲ, ಸ್ವಲ್ಪ ದಪ್ಪವಾಗಿ ಇಟ್ಟಿದ್ದೇನೆ. ಇವಾಗ ಬೇಕಿದ್ರೆ ರುಚಿ ನೋಡಿಕೊಂಡು ಉಪ್ಪನ್ನು ಕೂಡ ಹಾಕ್ಕೊಳ್ಬೋದು. ಉಪ್ಪನ್ನು ಹಾಕಿ ಆದಮೇಲೆ ಇದನ್ನು ಚೆನ್ನಾಗಿ ನಾವು ಕುದಿಸ್ಕೊಳ್ಬೇಕು. ಇವಾಗ ನೋಡಿ, ಇಲ್ಲಿ ಪದಾರ್ಥ ಕೂಡ ಚೆನ್ನಾಗಿ ಕುದೀತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಅದೇ ರೀತಿ ಟೇಸ್ಟ್ ಕೂಡ ತುಂಬಾ ಸೂಪರಾಗಿ ಬಂದಿದೆ. ಬರೀ ಕುಂಬಳಕಾಯಿ ಅಥವಾ ಬೇರೆ ಏನನ್ನಾದರೂ ಹಾಕಿದರೆ ಕುಂಬಳಕಾಯಿ ಅಷ್ಟು ಟೇಸ್ಟ್ ಆಗೋದಿಲ್ಲ. ನಾವು ಸ್ವಲ್ಪ ಸಿಗಡಿಯನ್ನು ಹಾಕಿ ಈ ಪದಾರ್ಥವನ್ನು ಮಾಡಿದರೆ ತುಂಬಾ ಟೇಸ್ಟ್ ಆಗ್ತದೆ. ರುಚಿಯಾದ ಕುಂಬಳಕಾಯಿ ಹಾಗೂ ಸಿಗಡಿ ಮೀನಿನ ಪದಾರ್ಥ ರೆಡಿ ಆಯಿತು. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ. ಬಾಯ್ ಬಾಯ್.